ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕಸ್ಟಡಿಯಲ್ಲಿರುವ ತಂದೆ ದರ್ಶನ್ ಅನ್ನ ನೆನೆದ ವಿನೇಶ್. ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಬರ್ತಾ ಇದೆ, ನೋಡ್ಕೊಂಬರ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅವರೀಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಹಾಗೆಯೇ ಕಸ್ಟಡಿಯಲ್ಲಿರುವಂತಹ ತಂದೆಯನ್ನ ಮಗ ವಿನೇಶ್ ಈಗ ನೆನೆದು ಭಾವುಕರಾಗ್ತಾ ಇದ್ದಾರೆ. ಫಾದರ್ಸ್ ಡೇ ಅನ್ನ ವಿಶ್ ಮಾಡಿದ ದರ್ಶನ್ ಪುತ್ರ ವಿನೇಶ್, ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಒಂದು ಬರಹವನ್ನ ಕೂಡ ಅವರು ಬರೆದಿರುವಂಥದ್ದು. ನಿಮ್ಮನ್ನು ನಾನು ಅಪಾರವಾಗಿ ಪ್ರೀತಿಸ್ತಾ ಇದ್ದೇನೆ ಅಂತ ತನ್ನ ಪ್ರೀತಿಯನ್ನ ಅವನು ಹೊರಹಾಕ್ತಾ ಇದ್ದಾನೆ. ಯಾವತ್ತಿಗೂ ನೀವೇ ನನ್ನ ಹೀರೋ ಅಪ್ಪ ಅಂತ ವಿನೇಶ್ ಒಂದು ಭಾವುಕ ನೋಟನ್ನ ಬರೆದಿರುವಂಥದ್ದು. ಭಾವನಾತ್ಮಕ ಕ್ಯಾಪ್ಷನ್ ಹಾಕಿ ತಂದೆಯನ್ನ ನೆನೆದು ವಿನೇಶ್ ಭಾವುಕರಾಗಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಇದಾಗಲೇ ಒಟ್ಟು 6-7 ದಿನಗಳ ಕಾಲ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದರು. ಹಾಗೆಯೇ ಕೋರ್ಟ್ ಸೂಚನೆ ಮೀರಿಗಿದಾಗ ಮತ್ತೊಮ್ಮೆ 9 ದಿನಗಳ ಕಾಲ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಅವರ ಮಗನಾದಂತಹ ವಿನೇಶ್ ಭಾವುಕವಾದ ನೋಟನ್ನ ಹಾಕ್ಕೊಂಡಿದ್ದಾರೆ. ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಅಂತ ಅವರು ಒಂದು ಭಾವುಕ ನೋಟನ್ನ ಬರೆದಿರುವಂಥದ್ದು. ಫಾದರ್ಸ್ ಡೇ ವಿಶ್ ಮಾಡಿ ಪುತ್ರ ವಿನೇಶ್ ತನ್ನ ಭಾವನಾತ್ಮಕ ಕ್ಯಾಪ್ಷನ್ ಹಾಕಿ ತಂದೆಯ ನೆನೆದು ಭಾವುಕರಾಗಿದ್ದಾರೆ.